ಸೊಸೆ ಅಂದರೆ ಮಗಳು ಸಮಾನ. ತಂದೆ ಆದವರು ಮಗಳು ಸಂತೋಷವಾಗಿರಲಿ ಅಂತ ಬಯಸ್ತಾರೆ ಹೊರತು ಸಾಯಲಿ ಅಂತ ಯಾರು ಬಯಸಲ್ಲ. ಹೌದು, ನಾವು ಈ ರೀತಿ ಯೋಚನೆ ಮಾಡ್ತಿದ್ದೀವಿ ಅಂತೇಳಿ ನಿನಗೆ ಯಾರು ಹೇಳಿದ್ದು? ಇನ್ಯಾರು? ಇದೇನಂದ, ನೀವೇನು ನಿಮ್ಮ ತಮ್ಮ ಏನು ಅನ್ನೋದು ನನಗೆ ಗೊತ್ತು. ಇವನು ಹೇಳಿದಾಗ ನಾನು ನಂಬಲಿಲ್ಲ, ಅದಕ್ಕೆ ನಿಮ್ಮ ಮುಂದೆ ಕರ್ಕೊಂಬಂದು ನಿಲ್ಲಿಸಿದ್ದೀನಿ. ತುಂಬ ಒಳ್ಳೆ ಕೆಲಸ ಮಾಡಿದೆ. ತುಂಬಿದ ಸಂಸಾರದಲ್ಲಿ ಹುಳಿ ಇಂಡೋ ಇಂಥವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಹಾಗೆ ಕಲಿಸ್ಬೇಕು. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಯಾಕೆ ಹೇಮಾ? ನೀವಾಗ್ಲೇ ಬಂದು ನಂದ ಇದನ್ನ ಅಂತ ಕೇಳಿದಾಗ ಇವನ್ ಅಲ್ಲೇ ಇದ್ರು ಇಲ್ಲ ಅಂತ ಸುಳ್ಳು ಹೇಳ್ಬಿಟ್ಟೆ. ಅದಕ್ಕೆ ಆಂಟಿ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ನನ್ನ ಇವ್ರಿಗೆ ಒಪ್ಸ್ಬೇಡಿ, ಇವ್ರು ನನ್ನ ಜೀವಂತವಾಗಿ ಉಳಿಸೋದಿಲ್ಲ. ಅತ್ತೆ, ಹಿಂದೆ ಮುಂದೆ ಯೋಚನೆ ಮಾಡದೆ ಈ ರೀತಿ ತಪ್ಪು ನಿರ್ಧಾರನ ತಗೋಬೇಡಿ. ಹೌದು ಅಮ್ಮ, ನಂದ ಅಮೃತ ಹೇಳ್ತಾರೆ ಸರಿ ಅನಿಸ್ತಾ ಇದೆ, ಅವ್ರ ಮಾತನ್ನ ಕೇಳು. ಇಲ್ಲ ಅತ್ತೆಮ್ಮ, ನಾನಿವತ್ತು ನಿಮ್ಮ ಮಾತನ್ನ ಕೇಳೋದಿಲ್ಲ. ನನಗೆ ನನ್ನ ಗಂಡ ನನ್ನ ಮೈದ್ನ ಏನು ಅಂತ ಚೆನ್ನಾಗಿ ಗೊತ್ತು. ಇಂಥವ್ರ ಬಗ್ಗೆ ಹೀಗೆಲ್ಲ ಹೇಳಿದ್ರೆ ಸುಮ್ಮನೆ ಇರೋಕ್ಕಾಗತ್ತಾ? ಆಂಟಿ, ಆಂಟಿ, ಅತ್ತೆ, ಅತ್ತೆ, ಅಜ್ಜಿ, 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 ನನ್ನ ಬಿಟ್ಟೋಗ್ಬೇಡ ಅಜ್ಜಿ, ಇವ್ರು ನನ್ನ ಉಳಿಸೋದಿಲ್ಲ ಅಜ್ಜಿ. ಅಜ್ಜಿ, ಹೇಮಾ, ನೀನ್ ಮಾಡಿದ್ದು ಸರಿ ಅನ್ಸ್ತಾ? ಅತ್ತೆಮ್ಮ, ಯಾರಿಗ್ ಸರಿ ಅನ್ಸತ್ತೋ ಬಿಡತ್ತೋ, ನನಗಂತೂ ಸರಿ ಅನ್ಸಿದೆ. ನನಗ್ ಸರಿ ಅನ್ಸಿದ್ದನ್ನೇ ನಾನ್ ಮಾಡೋದು. ಅತ್ತೆ, ಕಟುಕರ ಕೈಯಲ್ಲಿ ಕರುಣ ಕೊಡೋದು ನಿಮ್ಮ ದೃಷ್ಟಿಯಲ್ಲಿ ಸರಿನಾ? ಅಮೃತ, ಯಾರನ್ನ ಕರು ಅಂತ ಇದೀಯ ನೀನು? ಇನ್ಯಾರು? ನಂದ ಅವರು. ನಂದ ಕರು ಆದ್ಮೇಲೆ ಕಟಕರು ನಿಮ್ ಮಾವ ಮತ್ತೆ ರುದ್ರನ? ಅಯ್ಯೋ, ಇವಳು ಆ ರೀತಿ ಹೇಳಿಲ್ಲ ಅಮ್ಮ. ನಾನು ಹೇಳಿದ್ದು ನಂದವ್ರು ಹೇಳಿದ್ರಲ್ಲಿ ನಿಜ ಇರುತ್ತೆ ಅಂತ. ಅವ್ರ ಮಾತನ್ನ ನಂಬದೆ ಅವ್ರ ಕೈಗೆ ಅವ್ರನ್ನ ಒಪ್ಪಿಸಿ ತಪ್ಪು ಮಾಡ್ತಾ ಇದ್ದೀರಾ ಅಂತ. ಹೇಮ, ನನಗೆ ಅಮೃತ ಹೇಳ್ತಾ ಇರೋದು ಸರಿ ಅನಿಸ್ತಾ ಇದೆ. ಬಾ, ಹೋಗಿ ನಂದನ್ನ ಕರ್ಕೊಂಡು ಬಂದ್ಬಿಡೋಣ. ಅತ್ತೆಮ್ಮ, ನಿಮಗೇನಾಗಿದೆ? ಆ ನಂದ ಯಾರು, ಎಲ್ಲಿ ಅವನು, ಹೇಗೆ ಅನ್ನೋದು ನಿಮಗಾಗ್ಲಿ ನನಗಾಗ್ಲಿ ಗೊತ್ತಿಲ್ಲ. ಅಂಥವನ್ನ ನೀವು ಅಮೃತ ಒಪ್ಕೊಂಡು ಅವನ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮ ಅಜ್ಞಾನಕ್ಕೆ ಏನು ಹೇಳಬೇಕು ಅಂತಾನೆ ಗೊತ್ತಿಲ್ಲ. ಅವನು ನಿಮ್ಮ ಮಕ್ಕಳ ಮೇಲೆ, ಅಂದರೆ ನನ್ನ ಗಂಡ ಮತ್ತೆ ಮೈದನ ಮೇಲೆ ಅಪವಾದ ಹೊರಿಸ್ತಾ ಇದ್ದಾನೆ. ನಂದನ್ ಮೇಲಿರೋ ನಂಬಿಕೆ ನಿಮಗೆ ನಮ್ಮ ಮನೆಯವ್ರ ಮೇಲಿಲ್ಲ ಅಲ್ವಾ? ಅತ್ತೆ, ಕಣ್ಣಾರೆ ಕಂಡ್ರು, ಕಿವಿಯಾರೆ ಕೇಳಿದ್ರು, ಪ್ರಮಾಣಿಸಿ ನೋಡಬೇಕು ಅನ್ನೋದನ್ನ ನೀವು ಕೇಳಿಲ್ವಾ? ದೊಡ್ಡ ಮಾವ ಚಿಕ್ಕ ಮಾವನ ಕೋಪ ಎಂಥದ್ದು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆ ಕೋಪದ ಬರದಲ್ಲಿ ಅವ್ರಿಗೆ ಏನು ಮಾಡ್ತಾರೋ ಅನ್ನೋ ಭಯ ನನಗೆ. ಅಲ್ಲ, ನಮ್ಮನೇಲೇ ಇದ್ದು ನಮ್ಮ ಅನ್ನ ತಿಂದು ನಮ್ಮ ಉಪ್ಪನ್ನ ತಿಂದು ನಮ್ಮನೆಯವ್ರ ಮೇಲೆ ಅಪರಾಧ ಹೊರಸಕ್ಕೆ ಹೊರಟಿದನಲ್ಲ, ಅವನಿಗೆಷ್ಟು ಧೈರ್ಯ ಇರಬಹುದು? ಉಪ್ಪಿಟ್ಟವ್ರನ್ನ ಮುಪ್ಪಿನವ್ರಿಗೂ ನೆನೆಸ್ಕೋಬೇಕು ಅಂತ ಗಾದೆನೇ ಇದೆ. ಅದಾದ್ರೂ ಅವನಿಗೆ ನೆನಪಿಗೆ ಬರೋದು ಬೇಡವಾ? ಅತ್ತೆ, ನಂದವ್ರು ಎಂಥವ್ರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವ್ರ ಅಪ್ಪಿ ತಪ್ಪಿ ಕೂಡ ತನ್ನ ಕನಸಲ್ಲೂ ಇನ್ನೊಬ್ರಿಗೆ ಕೇಳಿ ಬಯಸೋರಲ್ಲ. ಅಂಥದ್ರಲ್ಲಿ ಚಿಕ್ಕ ಮಾವ ದೊಡ್ಡ ಮಾವನ ಬಗ್ಗೆ ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ ಅದರಲ್ಲಿ ಸತ್ಯ ಇರುತ್ತೆ. ಮೊದಲು ಹೋಗಿ ನಾವು ನಂದವ್ರನ್ನ ಬಿಡಿಸ್ಕೊಂಡು ಬರೋಣ, ಬನ್ನಿ. ಹೋಗಣೆ ಅಮ್ಮ, ಹಾಗೆ ಮಾಡೋಣ. ಅವನು ಸತ್ತರೆ ಸಾಯ್ಲಿ ಅತ್ತೆಮ್ಮ, ನಾನು ಬರೋದೂ ಇಲ್ಲ, ಅವನ್ನ ಬಿಡಿಸೋದು ಇಲ್ಲ. ಅಂತ ಹುಡ್ಕೋದು ಈ ನಾಗಮಣಿ ಅನ್ನೋ ನಾಟಿ ವೈದ್ಯನ. ಈ ಕಾಡಿನ ಮೂಲೆ ಮೂಲೆನೂ ಒಂದೇ ತರ ಕಾಣುತ್ತೆ. ಅವ್ರ ತಾತ ನೋಡಿದ್ರೆ
ಅವ್ರನ್ನ ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಕಾಡಲ್ಲೇ ಸಿಗ್ತಾರೆ ಅಂತ ಕೂಡ ಹೇಳಿದ್ದಾರೆ. ಅವ್ರು ಸಿಗೋದಿರಲಿ, ಅವ್ರ ನೆರಳು ಸಹ ಸಿಗ್ತಾ ಇಲ್ಲ, ಬರೀ ಕಾಲ್ಗೆಜ್ಜೆ ಸೌಂಡ್ ಮಾತ್ರ ಕೇಳಿಸ್ತಾ ಇದೆ. ಆ ನಾಗಮಣಿನೇ ಕಣ್ಣು ಕಾಣಿಸ್ತಾ ಇಲ್ಲ. ಅಮೃತ ಅವ್ರ ಕಣ್ಣು ಕಾಣದೆ ಅಲ್ಲಿ ಏನೇನು ಕಷ್ಟಪಡ್ತಾ ಇದ್ದಾರೋ ಏನೋ. ಇವರು ಪುಷ್ಪನಾಥನ ಮೊಮ್ಮಗಳು ನಾಗಮಣಿ ಇರಬೇಕು. ರೀ ರೀ, ನಿಮ್ ಗೆಜ್ಜೆ ನನ್ನ ಹತ್ರ ಇದೆ. ರೀ, ನಿಮ್ಮನೆ ಕೂಗ್ತಾ ಇರೋದು. ಯಾಕೋ, ಯಾಕೆ ಹಾಗೆ ನಡಕ್ತಾ ಇದೀಯಾ? ಯಮದೂತ್ರನ್ ಕಂಡ ಹಾಗಾಗ್ತಿದೆಯೋ ಅಥವಾ ಯಮಪಾಶನೆ ಕೊರಳಿಗೆ ಬಿದ್ದಿದೆಯೋ? ನಮ್ಮನೆಲ್ಲೇ ಇದ್ದೋ, ನಮ್ಮನೆ ಅನ್ನನೇ ತಿಂದೋ ನಮಗೆ ಸಮಾಧಿ ಕಟ್ಟೋದಕ್ಕೆ ನೋಡ್ತಿದ್ಯಾ? ನಿನ್ನ ಬದುಕು ಹೋಗುವಂತ ಬಿಡೋದಕ್ಕೆ ನಮ್ಮಲ್ಲಿ ಒಳ್ಳೆತನನೂ ಇಲ್ಲ, ಮೂರ್ಖತನನೂ ಇಲ್ಲ. ಏಯ್, ನಿನ್ನನ್ನು ಯಾವತ್ತೋ ಮುಗಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ, ಪ್ರಯತ್ನ ಪಟ್ವಿ ಕೂಡ. ಆದರೆ ಅವತ್ತು ನಿನ್ನ ಆಯಸ್ಸು ಗಟ್ಟಿಯಾಗಿತ್ತು ಅಂತ ಅನ್ಸುತ್ತೆ, ಬಚಾವಾಗ್ಬಿಟ್ಟೆ. ಆದರೆ ಈ ಸಲ ನಿನ್ನ ಆಯಸ್ಸು ಗಟ್ಟಿಯಾಗಿದ್ರೆ ನೀನು ಸಾಯೋದು ಸತ್ಯ. ಅಣ್ಣ, ನಿನಗೆ ಇವನ ಮೇಲೆ ಎಷ್ಟು ಕೋಪ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಬಿಟ್ಟರೆ ಇವನನ್ನು ಇಲ್ಲೇ ಮುಗಿಸ್ಬಿಡ್ತೀಯ, ಸಮಾಧಾನ ಮಾಡ್ಕೊ. ಇವನನ್ನು ಇಲ್ಲಿಂದ ಕಾಡಿಗೆ ತಗೊಂಡು ಹೋಗಿ ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕೋಣ. ಏಯ್ ಕೇಳು, ನಿನ್ನನ್ನು ಮುಗಿಸಿದ್ಮೇಲೆ ನಿನ್ನನ್ನು ಕಾಪಾಡೋದಕ್ಕೆ ನೋಡ್ದಲ್ಲ ಆ ನಿನ್ನ ಅತ್ತಿಗೆ ಅಮೃತ, ಅವಳನ್ನು ಅಮೃತ ಮಾಡಿ ಅವಳ ಬಾಯಿಗೆ ಎಳ್ಳು ನೀರು ಬಿಡ್ತೀವಿ. ನಿನ್ನ ಪ್ರಾಣ ಸ್ನೇಹಿತ ಅರ್ಜುನ್ ಬಂದರೂ ಸಹ ನಿನ್ನ ಪ್ರಾಣನ ಉಳಿಸೋದಕ್ಕಾಗೋದಿಲ್ಲ. ಏನು ಮಾಡೋಕ್ಕಾಗಲ್ಲ. ನೀನು ನಿಮ್ಮಣ್ಣ ಇಬ್ರು ಸೇರ್ಕೊಂಡ್ರು ನನ್ನ ಸೊಸೆ ಅಮೃತನ್ನ ಏನೂ ಮಾಡೋಕ್ಕಾಗಲ್ಲ. ತಣ್ಣಗಾಗೋಯ್ತು, ಮಾತಾಡಿ. ಹೇಮಾ, ನೀನು ಮಾತಾಡಿದ್ದೆಲ್ಲ ಆಗಿದೆ ಅಲ್ವಾ? ಮತ್ತೆ ಯಾಕೆ ಈ ವಿಚಾರದಲ್ಲಿ ಮೂಗು ತುರಿಸ್ತಾ ಇದೀಯ ನೀನು? ನಾನಿಲ್ಲಿ ಮತ್ತೆ ಬರ್ತೀನಿ ಅಂತ ನೀವು ನಿರೀಕ್ಷೆ ಮಾಡಿರ್ಲಿಲ್ಲ ಅಲ್ವಾ? ಅದಕ್ಕೆ ಏನಿದು, ನಾನು ನಮ್ಮಣ್ಣ ಏನೋ ಮಹಾಪರಾಧ ಮಾಡಿದೀವಿ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಯಾಕೆ, ನೀವು ಯಾವ ಅಪರಾಧನೂ ಮಾಡೇ ಇಲ್ವಾ? ನೀನು ನಿಮ್ಮಣ್ಣ ಇಬ್ರು ನಿರಪರಾಧಿಗಳ, ಅಮಾಯಕರ? ಮಾತಾಡುರುದ್ರ ಹೇಮಾ, ಏನಾಗಿದೆ ನಿನಗೆ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನ್ ಯಾಕೆ ಹೀಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಹೇಮಾ ನೋಡು, ನಮ್ಮ ಮನೆ ಜೇನುಗೂಡಿದ್ದ ಹಾಗೆ, ಅಂತ ಜೇನುಗೂಡಿಗೆ ಕಲ್ಲು ಹೊಡೆದು ನಮ್ಮ ಮನಸ್ಸನ್ನ ಮನೆಯನ್ನ ಕೆಡಿಸೋದಕ್ಕೆ ನೋಡ್ತಿದ್ದಾನೆ ಈ ನಂದ. ಇಂಥವನ್ನ ಹೀಗೆ ಬಿಟ್ರೆ ಆ ದೇವರು ಕೂಡ ನಮ್ಮನ್ನ ಕ್ಷಮಿಸೋದಿಲ್ಲ. ಇವನಿಗೆ ಬುದ್ಧಿ ಕಲಿಸೋದಕ್ಕೆ ನಾನು ರುದ್ರ ಪ್ರಯತ್ನ ಪಡ್ತಾ ಇದೀವಿ. ಬುದ್ಧಿ ಕಲಿಬೇಕಾಗಿರೋದು ನಂದ ಅಲ್ಲ, ದೊಡ್ಡ ಸ್ಥಾನದಲ್ಲಿ ನಿಂತು ಸಣ್ಣತನದಲ್ಲಿ ನಡ್ಕೋತಾ ಇದ್ದೀರಲ್ಲ ನೀವ್ಗಳು. ನಂದ ನನ್ನ ಹತ್ರ ಬಂದು ನಿಮ್ಗಳ ಬಗ್ಗೆ ಹೇಳಿದಾಗ್ಲೇ ನನಗೆ ಅನುಮಾನ ಬಂದಿತ್ತು. ಅದು ಸುಳ್ಳೋ ನಿಜನೋ ಅಂತ ಪರೀಕ್ಷೆ ಮಾಡೋದಿಕ್ಕೆ ನಂದನ ತಗೊಂಬಂದು ನಿಮ್ಮ ಹತ್ರ ಒಪ್ಪಿಸಿದ್ದು. ಈಗ ನಿಮ್ ನಿಜವಾದ ಮುಖ ನನಗೆ ಗೊತ್ತಾಯ್ತಲ್ಲ. ನಾನೇನೋ ಇಲ್ಲಿ ಮಹಾಭಾರತನೋ ರಾಮ ರಾವಣರ ಯುದ್ಧ ನಡೀತಾ ಇದೆಯೇನೋ ಅಂತ ಬಂದ್ರೆ ಅದೇ ಚರ್ವಿಣ ಚಾರ್ವಣ. ಆಂಟಿ, ನೀವು ಅರ್ಜುನಿಗೆ ಮಾತ್ರ ತಾಯಿ ಅಲ್ಲ, ನನಗೂ ತಾಯಿನೇ. ನಿಮ್ಮಿಂದ ಇವತ್ತು ನನಗೆ ಪುನರ್ಜನ್ಮ ಸಿಕ್ತು. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ನಂದ, ಕೊಲ್ಲೋಕೆ ಅಂತ ಹತ್ತು ರಾಕ್ಷಸರು ಎದ್ದು ನಿಂತರೆ ಕಾಯೋಕೆ ಒಬ್ಬ ದೇವರು ಇದ್ದೇ ಇರ್ತಾನೆ ಅನ್ನೋದು ಆ ರಾಕ್ಷಸರಿಗೆ ಗೊತ್ತಿರೋದಿಲ್ಲ. ನೀನು ಹೋಗು. ಈಗ ಹೇಳಿ,
ನನ್ನ ಸೊಸೆ ಅಮೃತನ ಕೊಲ್ಲೋಕೆ ನೀವ್ ಯಾಕೆ ನೋಡ್ತಾ ಇದ್ದೀರಾ? ಅಂಥ ತಪ್ಪು ಅವಳೇನ್ ಮಾಡಿದಾಳೆ ಹೇಳಿ ಮಾವ. ನನ್ನನ್ನು ಕೊಲ್ಲೋ ಅಂತ ತಪ್ಪನ್ನ ಏನ್ ಮಾಡಿದ್ದೀನಿ? ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ. ಅಮೃತ ನನ್ನ ಪಾಲಿಗೆ ನನ್ನ ಸೊಸೆ ಮಾತ್ರ ಅಲ್ಲ, ನನ್ನ ಮಗಳು ಕೂಡ. ಅವಳಿಗೆ ಏನಾದರೂ ಒಂಚೂರು ತೊಂದರೆ ಆದರೂ ನಾನು ಸುಮ್ಮನೆ ಇರೋದಿಲ್ಲ. ಈ ವಿಷಯ ಅರ್ಜುನ್ ಗೊತ್ತಾದರೆ ನಿಮ್ಮ ಗತಿ ಏನಾಗತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ತಾನೆ? ಬಾಗ್ಲಿ ತೆಗಿರಿ. ನೋಡಿ, ನಾನು ನಿಮ್ಗೇನು ಅಪಾಯ ಮಾಡೋದಿಲ್ಲ. ನೀವು ನನ್ನ ನೋಡಿ ಹೆದರ್ಕೊಂಡು ಬಂದಿರೋ ಹಾಗಿದೆ. ನಾನು ನಿಮ್ಮನ್ನೇ ಹುಡ್ಕೊಂಡು ತುಂಬಾ ದೂರದಿಂದ ಬಂದಿದ್ದೀನಿ. ದಯವಿಟ್ಟು ಬಾಗ್ಲಿ ತೆಗಿರಿ. ಅದ್ ನನಗೆ ಗೊತ್ತು ಅರ್ಜುನ್, ಆದ್ರೆ ಏನ್ ಮಾಡ್ಲಿ, ನೀನ್ ನನ್ನ ಮುಖ ನೋಡೋ ಮುಹೂರ್ತ ಇನ್ನೂ ಕೂಡ ಬಂದಿಲ್ಲ. ಆ ಮುಹೂರ್ತ ಕೂಡ ಬರೋವರೆಗೂ ನೀನು ಹೀಗೆ ಪರಿತಪಿಸಿ ಚಡಿಪಡಿಸಲೇಬೇಕು. ನಿನ್ನ ಈ ಒದ್ದಾಟ, ನಿನ್ನ ತಳಮಳ, ನಿನ್ನ ತುಮುಲ ತುಂಟಾಟಗಳನ್ನು ನೋಡ್ತಾ ನೋಡ್ತಾ ನನ್ನನ್ನೇ ನಾನು ಮರಿಬೇಕು ಅರ್ಜುನ್. ಆಗಲೇ ನೀನು ಬಂದಿದ್ದಕ್ಕೂ ಜೀವಂತವಾಗಿದ್ದಕ್ಕೂ ಸಾರ್ಥಕ ಆಗೋದು. ನೋಡಿ, ನೀವು ಯಾರು ಏನು ಅನ್ನೋದು ನನಗೆ ಗೊತ್ತಿಲ್ಲ. ನೀವ್ ಯಾಕ್ ನನ್ನ ಹಿಂದೆ ಹೀಗ್ ಬಿದ್ದಿದ್ದೀರಾ ಅನ್ನೋದು ನನಗೆ ಗೊತ್ತಿಲ್ಲ. ಎಂತ ಧ್ವನಿ! ಕೋಗಿಲೆ ಕಂಠಕ್ಕಿಂತ ಮಧುರವಾಗಿದೆ, ಕೃಷ್ಣನ ಕೊಳಲಿನ ನಾದಕ್ಕಿಂತ ಇಂಪಾಗಿದೆ, ಸಿತಾರ್ ಸಂತೂರ್ ವೀಣೆ ನಾದಗಳಿಂತ ಮಾಧುರ್ಯವಾಗಿದೆ. ಮತ್ತಿದೆ ಈ ಧ್ವನಿಲಿ, ಧ್ವನಿನೇ ಇಷ್ಟೊಂದು ಸುಂದರವಾಗಿದೆ ಅಂದರೆ ಇನ್ನು ಮುಖ ಎಷ್ಟು ಸುಂದರವಾಗಿರ್ಬೋದು. ಒಂದೇ ಒಂದ್ಸಲ ಅವ್ರ ಮುಖನ ನೋಡ್ಬೇಕನ್ನಿಸ್ತಾ ಇದೆ. ನಿನ್ನ ಪ್ರೀತಿಗಿಂತ, ನಿನ್ನ ಪ್ರೇಮಕ್ಕಿಂತ ನನ್ನ ಮಾಯಾ ಶಕ್ತಿನೇ ದೊಡ್ಡದು ಅರ್ಜುನ್. ನನ್ನ ಮಾಯಾ ಶಕ್ತಿಗೆ ಕರಗೋ ಮೇಣದ ಬೊಂಬೆ ನೀನು, ನನ್ನ ಮೋಹ ಪಾಶಕ್ಕೆ ಸಿಕ್ಕಿರೋ ಮಂಜಿನ ಪುತ್ತಳಿ ನೀನು. ಮನಸ್ಸು ನಿಂದೆ ಆದರೂ ಅದನ್ನು ನಿಯಂತ್ರಣ ಮಾಡ್ತಿರೋದು ನಾನು ಅರ್ಜುನ್, ನಾನು. ಅರೆ ಏನಾಗಿದೆ ನನಗೆ ಇವತ್ತು? ನಾನೇ ಹಿಂಗ್ ಮಾತಾಡ್ತಾ ಇದ್ದೀನಿ? ಬಾಗ್ಲಿ ತೆಗಿರಿ. ನೋಡಿ, ನೀವೀಗ ಇಲ್ಲಿಂದ ಹೋಗಿಲ್ಲ ಅಂದ್ರೆ ನಾನು ಊರವ್ರನ್ನೆಲ್ಲ ಕರಿತೀನಿ, ಆಮೇಲೆ ಅವ್ರು ಬಂದು ನಿಮ್ಗೆ ಏನ್ ಮಾಡ್ಬೇಕೋ ಅದನ್ನ ಮಾಡ್ತಾರೆ. ನೋಡಿ, ನೀವ್ ಅಂದ್ಕೊಂಡ ಹಾಗೆ ನಿಮ್ಗೆ ನಾನು ತೊಂದರೆ ಕೊಡೋದಕ್ಕೆ ಬಂದಿಲ್ಲ. ನಿಮ್ ಕಾಲ್ ಕೆಜ್ಜೆ ಅಲ್ಲಿ ಕೆಳಗ್ ಬಿದ್ದಿತ್ತು, ಅದನ್ನ ಕೊಟ್ಟು ನಿಮ್ಮನ್ನು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಹೇಮಾ, ನೀನು ನಮ್ಮಿಬ್ರನ್ನ ತಪ್ಪು ತಿಳ್ಕೊಂಡಿದ್ದೀನಿ ಅಲ್ಲ, ನಾವ್ಯಾಕೆ ಅಮೃತನ ಕೊಲ್ಲೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಅನ್ಯಾಯ ಅವಳಿಂದ ನಮಗೆ ಏನಾಗಿದೆ? ನಾನು ನಿಮ್ಮ ಮಾತನ್ನ ನಂಬೋದಿಲ್ಲ ರೀ. ಯಾವತ್ತು ನೀವು ನಿಮ್ಮ ತಾಯಿ ಮೇಲೆ ನನ್ನ ಮೇಲೆ ಕೈ ಮಾಡಿದ್ರು ಅವತ್ತೇ ನಿಮ್ಮ ಮೇಲೆ ನಂಬಿಕೆ ನನ್ನ ಸತ್ತೋಯ್ತು. ನೀವಿಬ್ರು ಎಲ್ಲಿ ಹೋಗ್ತೀರಾ, ಏನ್ ಮಾಡ್ತೀರಾ, ಯಾವಾಗ ಬರ್ತೀರಾ ಒಂದು ಗೊತ್ತಾಗೋದಿಲ್ಲ. ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸೋ ಗೋಸುಂಬೆಗಳ ತರ ಆಡ್ತೀರಾ. ನಾವೊಬ್ಬರಿಗೆ ಗೋಸುಂಬೆಗಳಲ್ಲ, ಗೋಮುಖ ವ್ಯಾಘ್ರಗಳು ಕೂಡ. ನಾವು ಅಮೃತನ ಕೊಲ್ಲೋದಕ್ಕೆ ನೋಡಿದ್ದು ಸತ್ಯ ಅಸತ್ಯ. ಕೊಲ್ಲೋ ಅಂತ ತಪ್ಪನ್ನ ನಾನೇನ್ ಮಾಡಿದ್ದೀನಿ?
ಮುಚ್ಚು ಬಾಯಿ. ಎಲ್ಲದಕ್ಕೂ ಆದಿ ಅಂತ್ಯ ಅಂತ ಇರುತ್ತೆ, ಆದ್ರೆ ನನಗೆ ಮಾತ್ರ ಅಂತ್ಯನೇ ಇಲ್ಲ ಅಂತೇಳಿ ಅಹಂಕಾರ ಪಡಬೇಡ. ಎಲ್ಲರೆದುರಿಗೆ ನಿನ್ನ ಬಣ್ಣನ ಬಯಲು ಮಾಡ್ತೀನಿ. ಇವಳು ಯಾಕೆ ಕೊಲ್ಲಬೇಕು ಅಂತ ನೋಡ್ತಿದ್ದೀನಿ ಗೊತ್ತಾ ಹೇಮಾ? ನಮ್ಮ ವಂಶನ ನಿರ್ವಂಶ ಮಾಡಕ್ ಬಂದಿರೋ ನಾಗಿಣಿ ಇವಳು. ಇದೇ ಮಾತನ್ನ ನೀವು ಅತ್ತೆಮ್ಮ ಇಬ್ರು ಸಾವಿರ ಸಲ ಹೇಳಿದಿರೀ, ಈಗ್ಲೂ ನೀವು ಅದೇ ಸುಳ್ಳನ್ನ ಹೇಳಿ ನೀವ್ ಮಾಡಿರೋ ತಪ್ಪನ್ನ ಮುಚ್ಚೋದಕ್ಕೆ ನೋಡ್ತಾ ಇದ್ದೀರಾ. ನಾವೇನನ್ನು ಮುಚ್ಚಿಡ್ತಿಲ್ಲ ಹೇಮಾ, ಪ್ರತಿಯೊಬ್ಬರಿಗೂ ಅವರವರ ಜೀವದ ಮೇಲೆ ಆಸೆ ಇದ್ದೇ ಇರುತ್ತೆ. ಆ ಜೀವಕ್ಕೆ ಏನಾದ್ರೂ ಅಪಾಯ ಆಗ್ತಾ ಇದೆ ಅಂತ ಕಂಡು ಬಂದಾಗ ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಹಾಗೆ ನಾವು ಜೀವಂತವಾಗಿರಬೇಕು ಅಂತಂದ್ರೆ ಇವಳು ಜೀವಂತವಾಗಿರಬಾರದು ಅಂತೇಳಿ ನಾವು ಪ್ರಯತ್ನ ಪಟ್ಟಿದ್ದು ಸತ್ಯ. ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಒರೆಸ್ದ ಹಾಗೆ ನಿಮ್ಮ ಯಾವ್ದೋ ತಪ್ಪನ್ನ ಮುಚ್ಚಿಟ್ಕೊಳ್ಳೋದಿಕ್ಕೆ ನಾಗಿಣಿ ಅನ್ನೋ ಅಪವಾದನ ನನ್ನ ಸೊಸೆ ಮೇಲೆ ಹೊರಿಸ್ತಾ ಇದ್ದೀರಾ? ಹೇಮಾ, ನಿನ್ನ ಬುದ್ಧಿಗೆ ಅದೇನ್ ಮಂಕ್ ಪಡೆದಿದ್ಯೋ ನನಗೆ ಗೊತ್ತಿಲ್ಲ. ಇವಳು ನಾಗಿಣಿ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಅತ್ತೆಮ್ಮ, ಅವ್ರಾಗಕ್ಕೆ ನೀವು ಸರಿಯಾಗಿ ತಾಳ ಹಾಕೋಕ್ ಶುರು ಮಾಡಿದ್ರ ಅಲ್ಲ, ನೀವೇ ಒಂದಲ್ಲ ಎರಡಲ್ಲ ಹತ್ತಾರು ಸಲ ಪರೀಕ್ಷೆ ಮಾಡಿದೀರ, ಆಗ ಅಮೃತ ನಾಗಿಣಿ ಅಂತ ಸಾಬೀತಾಗಿದ್ಯಾ ಇಲ್ಲ ತಾನೇ? ಈಗ ಇದ್ದಕ್ಕಿದ್ದ ಹಾಗೆ ಅಮೃತ ಹೇಗ್ ನಾಗಿಣಿ ಆಗೋಗ್ತಾಳೆ? ಅವಳು ಮನುಷ್ಯ ರೂಪದಿಂದ ನಾಗರೂಪಕ್ಕೆ ಬಂದು ಹರ್ಕೊಂಡು ಹೋಗಿದ್ದೀನ ನಾನು ನಮ್ಮಣ್ಣ ಕಣ್ಣಾರೆ ನೋಡಿದ್ದೀವಿ. ಅವಳಲ್ಲ ಅದೇನ್ ತಪ್ಪು ಹುಡುಕ್ತಾ ಇದ್ದೀರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನೀನು ನಿಮ್ಮಣ್ಣ ಇಬ್ರು ಅವಳ ಮೇಲೆ ಉರಿದು ಬೀಳ್ತಾ ಇದ್ದೀರಾ. ಅಂಥದ್ರಲ್ಲಿ ನೀವಿಬ್ರು ಸತ್ಯ ಹರಿಶ್ಚಂದ್ರ ಅಂತ ನಾನ್ ನಂಬೋದಾದ್ರೂ ಹೇಗೆ? ಬಾಯಿ ಬಂದಾಗ ಮಾತಾಡಬೇಡ, ನಿನ್ನ ಗಂಡ ನಾನು. ಗಂಡ ಆಗಿದ ತಕ್ಷಣ ನೀವು ಮಾಡಿದ ಅನ್ಯಾಯನ ಅಕ್ರಮನ ನಾನು ಸಹಿಸ್ಕೋಬೇಕಾ? ಅಂದ್ರೆ ನಾಗಿಣಿಗೋಸ್ಕರ ನನ್ನನ್ನು ಕೂಡ ಕಳ್ಕೊಳ್ಳೋದಕ್ಕೆ ನೀನ್ ಸಿದ್ಧವಾಗಿದೀಯಾ? ನನ್ನ ಸೊಸೆನ ಕೊಲ್ಲೋದಿಕ್ಕೆ ನೀವ್ ಸಿದ್ಧವಾಗಿದ್ದೀರಾ ಅಂದ್ಮೇಲೆ ನಿಮ್ಮನ್ನ ಕಳ್ಕೊಳ್ಳೋಕ್ಕೂ ನಾನ್ ಸಿದ್ಧವಾಗಿದ್ದೀನಿ. ಹೇಮಾ, ಏನು ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಪರಿಜ್ಞಾನ ಇಟ್ಕೊಂಡೇನೆ ಮಾತಾಡ್ತಾ ಇರೋದು ನಾನು. ನೀವು ನಿಮ್ ತಮ್ಮ ಇಬ್ರು ಅದ್ ಎರಡನ್ನು ಕಳ್ಕೊಂಡು ಮಾಡಬಾರ್ದು ಮಾಡಕ್ ಹೊರಟಿದ್ದೀರಾ. ಆ ನಿಮ್ ಘನಂದಾರಿ ಕೆಲ್ಸನ ನನ್ ಕಣ್ಣಲ್ಲಿ ನೋಡ್ಕೊಂಡು ಸಹ ಹೇಗ್ ಸುಮ್ಮಿರ್ಲಿರಿ? ನಮ್ಮ ಅರ್ಜುನ ಇವಳನ್ನ ಮನಸಾರೆ ಪ್ರೀತಿಸಿ ಮದುವೆ ಆಗಿರೋದು, ನಾಗಿಣಿ ಆಗೋದಕ್ಕೆ ಹೇಗ್ ಸಾಧ್ಯ? ಅದು ಅಲ್ದೆ ಅರ್ಜುನ್ ಬೇರೆ ಮನೆಯಲ್ಲಿಲ್ಲ ಈಗ. ಇಂಥ ಸಮಯದಲ್ಲಿ ಇವಳ ಮೇಲೆ ಇಲ್ದೇ ಇರೋ ಆರೋಪನ ಹೊರಿಸಿ ಅವಳನ್ನ ಕೊಲ್ಲೋದಕ್ಕೆ ನಿಮಗೆ ಮನ್ಸಾದ್ರೂ ಹೇಗ್ ಬರ್ತಾ ಇದೆ? ಅಮೃತ ನಮ್ಮ ಮನೆಗೆ ಬಂದು ಹತ್ತತ್ರ ಮೂರ್ ವರ್ಷ ಆಯ್ತು. ನೀವ್ ಹೇಳೋ ಹಾಗೆ ಅವಳ ನಮ್ಮನ್ನೆಲ್ಲ ನಾಶ ಮಾಡೋಕೆ ಬಂದಿದ್ದಾಗಿದ್ರೆ ಈ ಮೂರ್ ವರ್ಷದಲ್ಲಿ ನಮ್ಗೆಲ್ಲ ಅಪಾಯ ಆಗಿರ್ಬೇಕಾಗಿತ್ತು. ಆದ್ರೆ ನಮ್ಗೆಲ್ಲ ಏನೂ ಆಗಿಲ್ಲ. ಹೀಗಿರುವಾಗ ಅವಳ ಮೇಲೆ ಇಲ್ಲದ ಸಲದ ಆರೋಪನ ಯಾಕೆ ಹೊರಿಸ್ತಾ ಇದ್ದೀರಾ ನೀವು? ನೋಡಿ, ಅಮೃತ ನಮ್ಮನೆ ಮಹಾಲಕ್ಷ್ಮಿ. ಅವಳ ಕಣ್ಣಲ್ಲಿ ನೀರ್ ಹಾಕ್ಸಿದ್ರೆ ನಮ್ಗೆ ಯಾರಿಗೂ ಒಳ್ಳೇದಾಗೋದಿಲ್ಲ. ಹೇಮಾ, ಇವಳು ಆಗಾಗ ಮನೆಯಿಂದ ಹೊರಗಡೆ ಹೋಗೋದು ಗೊತ್ತು ತಾನೇ ನಿನ್ಗೆ? ಗೊತ್ತು ಅತ್ತೆಮ್ಮ. ಅವಳು ಎಲ್ಲಿಗೆ ಹೋಗ್ತಾಳೆ ಅಂತ ನಿನ್ಗೆ ಗೊತ್ತಾ? ಇನ್ನೆಲ್ಲಿಗೆ ಹೋಗ್ತಾಳೆ? ದೇವಸ್ಥಾನಕ್ಕೆ ಹೋಗ್ತಾಳೆ, ಬರ್ತಾಳೆ ಅಷ್ಟೇ. ಇವಳು ದೇವಸ್ಥಾನಕ್ಕೆ ಹೋಗದ್ನ ನೀನು ನಿನ್ ಕಣ್ಣಾರೆ ನೋಡಿದ್ಯಾ ಇಲ್ಲ ತಾನೆ? ಅತ್ತೆಮ್ಮ, ಒಬ್ರ ಮೇಲೆ ಗೂಬೆ ಕೂರಿಸ್ಬೇಕು ಅಂದ್ರೆ ಇಂಥ ನೂರಾರು ತಪ್ಪುಗಳನ್ನ ಅವ್ರ ಮೇಲೆ ಹೊರಿಸಿ ಗೂಬೆ ಕೂರಿಸ್ಬಹುದು. ಅಯ್ಯೋ ಏಮೋ, ಎಷ್ಟೋ ಸಲ ಇವಳು ನಾಗಿನಿ ರೂಪದಲ್ಲಿ ಬಂದು ನನ್ನ ಹೆದರಿಸಿದ್ದಾಳೆ.